ನೈಟ್ ನಮಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಮಾಹಿತಿ ಬಂತು 20ನೇ ತಾರೀಕು ತನಕ ಒಂದು 119 ಜನ ಬ್ರಿಟನ್ ಇಂದ ಬಂದಿದ್ರು ಸರಿ 21ನೇ ತಾರೀಕಿಗೆ ಒಂದು 18 ಜನ ಬಂದಿದ್ದಾರೆ 18 ಜನ ಪೈಕಿ ಈ ಎಲ್ಲ ಎಲ್ಲ ಸೇರಿ ಒಂದು 137 ಜನ ಆಗ್ತಾರೆ ಅದರಲ್ಲಿ ಒಂದು 9 ಜನ ಮಂಡ್ಯದವರು ಇದ್ದಾರೆ 10 ಜನ ಕೊಡಗಿನವರು ಇದ್ದಾರೆ ಒಬ್ಬರಿಬ್ಬರು ಬೆಂಗಳೂರಿನವರು ಇದ್ದಾರೆ ಮಿಕ್ಕಿದೆಲ್ಲರೂ ಮೈಸೂರಿನವರು ಇದ್ದಾರೆ ಅವರಿಗೆ ನಮ್ಮ ಡಿಸ್ಟ್ರಿಕ್ಟ್ ವಾರ್ ರೂಮ್ ಇಂದ ಫೋನ್ ಮಾಡಿದ್ವಿ ನಿನ್ನೆ ಇಡೀ ದಿನ ಅವರಿಗೆ ಮಾತಾಡಿದಾಗ ಎಲ್ಲರೂ ನಾವು ಅಲ್ಲಿನೇ ಏರ್ಪೋರ್ಟ್ ಅಲ್ಲಿ ಟೆಸ್ಟಿಂಗ್ ಆಗಿದೆ ಅಂತ ಸುಮಾರು ಹೇಳಿದ್ದಾರೆ ಕೆಲವೊಬ್ಬರಿಗೆ ರಿಪೋರ್ಟ್ ಇನ್ನೂ ಬರುವುದು ಬಾಕಿ ಇದೆ ಅಂತ ಹೇಳಿದ್ದಾರೆ ಬಟ್ 21ನೇ ತಾರೀಕು ಏನು 18 ಜನ ಇದ್ದಾರೆ ಅವರು ಯಾರದು ಪಾಸಿಟಿವ್ ಬಂದಿಲ್ಲ ಸದ್ಯಕ್ಕೆ ಬಟ್ 119 ಜನ ಯಾರಿದ್ದಾರೆ ಅವರೆಲ್ಲರದೂ ಟೆಸ್ಟಿಂಗ್ ಆಗಿಸ್ಬೇಕು ಅಂತ ಇವತ್ತು ನಾವು ಬೆಳಗ್ಗೆ 10ರಿಂದ 4 ತನಕ ಅವರು ಟೌನ್ ಹಾಲ್ಗೆ ಬರಕ್ಕೆ ಕೇಳಿದ್ವಿ ಅದೇ ತರ ಅವರು ತುಂಬಾ ಜವಾಬ್ದಾರಿಯುತವಾಗಿ ರೆಸ್ಪಾನ್ಸಿವ್ ಆಗಿ ಬರ್ತಾ ಇದ್ದಾರೆ ಅಂಡ್ ಅವರ ಜೊತೆ ಸಂಪರ್ಕ ಯಾರು ಆಗಿದ್ದಾರೆ ಬಿಕಾಸ್ ನಮಗೆ ಇನ್ನೂ ಹೊಸ ವೈರಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಮಗೆ ಏನು ತಿಳಿದಿದೆ ಅಂದ್ರೆ ಅದು ಹೆಚ್ಚಿನ ಸಂಖ್ಯೆ ಜನಕ್ಕೆ ವ್ಯಾಪಕವಾಗಿ ಹರಡುತ್ತದೆ ಇಟ್ಸ್ ಮೋರ್ ಕಂಟೇಜಿಯಸ್ ಬಟ್ ಇಟ್ ಇಸ್ ನಾಟ್ ಆಸ್ ವಿರುಲೆಂಟ್ ಅಷ್ಟು ಈಗ ಇರುವ ವೈರಸ್ ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿ ಎಫೆಕ್ಟ್ಸ್ ಆಗಿ ಏನಂತದೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಅಂಡ್ ಆಲ್ಸೋ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ ಬಟ್ ಆಲ್ ಆಫ್ ದಿಸ್ ಇಸ್ ಅನ್ಸಬ್ಸ್ಟ್ಯಾಂಟ್ ಇನ್ನೂ ಫುಲ್ ಆಗಿ ರಿಸರ್ಚ್ ಏನೋ ಆಗಿ ಖಂಡಿತವಾಗಿ ಇದು ಅಂತ ಹೇಳಲಿಕ್ಕಾಗಲ್ಲ ಸೊ ಎಲ್ಲ ಜಿಲ್ಲೆಗಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಗೇನೆ ಜನ ಬಂದಿರುವುದರಿಂದ ನಾವು ಅವರ ಸಹಕಾರವನ್ನು ಕೋರಿದ್ದೀವಿ ಅವರು ಅದೇ ರೀತಿ ಸಹಕಾರ ಕೊಡ್ತಿದ್ದಾರೆ ಅಲ್ಲ ಆ ಥರ ಡಿಸ್ಟಿಂಕ್ಷನ್ ನಾವು ಮಾಡಿಲ್ಲ ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಮೈಸೂರು ಅಂತ ಬಂದಿದ್ದವರ ಸಂಖ್ಯೆ ಬರೀ 21ನೇ ತಾರೀಕು ಬಂದಿದ್ದ ಸಂಖ್ಯೆ 18 ಅವರು ಸುಮಾರು ಜನಕ್ಕೆ ಕ್ವಾರಂಟೈನ್ ಪೀರಿಯಡ್ ಮುಗಿದಿದೆ 14 ಡೇಸ್ ಆಗಿದೆ ಮೋಸ್ಟ್ ಆಫ್ ದೆಮ್ ಆಲ್ರೆಡಿ ಹ್ಯಾವ್ ಟೆಸ್ಟೆಡ್ ನೆಗೆಟಿವ್ ಬಟ್ ಅವ್ರನ್ನ ಅಬಂಡೆಂಟ್ ಪ್ರಿಕಾಷನ್ಗೆ ಮತ್ತೆ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಜನವರಿ ಫಸ್ಟ್ ಶುಕ್ರವಾರ ಬಂದಿದೆ ಯಾಕಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಹೆಚ್ಚಿನ ಪ್ರವಾಸಿಗರು ಮತ್ತೆ ಭಕ್ತರು ಬರ್ತಾರೆ ಅವರೇನಾದ್ರು 50,000 ಬರ್ತಾರೆ ಅಂತ ಅದಕ್ಕೆ ಹೊಸ ವರ್ಷಕ್ಕೆ ಏನಾದ್ರು ರಿಸ್ಟ್ರಿಕ್ಷನ್ ಆಗುತ್ತಾ ಅಂತ ಚಾಮುಂಡಿ ಬೆಟ್ಟದ ದರ್ಶನಕ್ಕೆ ನಾವು ರಿಸ್ಟ್ರಿಕ್ಷನ್ 50,000 ನಮಗೆ ಕಳೆದ ವರ್ಷದ ರೆಕಾರ್ಡ್ಸು ಮತ್ತೆ ಪ್ರೀವಿಯಸ್ ಇಯರ್ಸ್ ಎಲ್ಲ ನೋಡಿದ್ರೆ 50,000-60,000 ಜನ ಭಕ್ತರು ಬರ್ತಾರಂತೆ ನಾವು ಖಂಡಿತ ರಿಸ್ಟ್ರಿಕ್ಟ್ ಮಾಡ್ತೀವಿ ಹೆಂಗೋ ನೈಟ್ ಕರ್ಫ್ಯೂ ನಿನ್ನೆ ಸ್ಟೇಟ್ ಗೈಡ್ಲೈನ್ಸ್ ಬಂದಿದೆ ಅದು ಇದ್ದೇ ಇರುತ್ತದೆ ಬಟ್ ಡ್ಯೂರಿಂಗ್ ದ ಡೇ ನಾವು ನೋಡಿ ಮಾಡ್ತೀವಿ ನಾಳೆ ವೈಕುಂಠದಲ್ಲಿ ಏಕಾದಶಿ ಕೂಡ ಇದೆ ಇಲ್ಲಿ ಒಂದು ಎರಡು ಪ್ರಮುಖ ದೇವಸ್ಥಾನಗಳಲ್ಲಿ ಜನ ಬರ್ತಾರೆ ಅದಕ್ಕೆ ನಿರ್ಬಂಧ ಏನಿದೆ ಇಲ್ಲಿ ಒಂಟಿಕೊಪ್ಪಲ್ನಲ್ಲಿ ಇನ್ನೊಂದು ಅವು ಎರಡು ಪ್ರೈವೇಟ್ ಇದೆ ನಾವು ಏನು ಅವ್ರಿಗೆ ಏನು ಅಡಿಗೆ ಮನೆ ಅದೆಲ್ಲ ಯಾವುದು ಸ್ಟಾರ್ಟ್ ಆಗಿಲ್ಲ ಆ್ಯಂಡ್ ನಾನು ಖುದ್ದು ಹೋಗಿ ನೋಡಿದ್ದೀನಿ ದೇ ಹ್ಯಾವ್ ನಾಟ್ ಅಲೌಡ್ ಎಂಟ್ರೆನ್ಸ್ ಸ್ಟಿಲ್ ಹತ್ತಿರದಿಂದ ಹೋಗಿ ನೋಡ್ತಾ ಇಲ್ಲ ಕೋವಿಡ್ ಬಂದಾಗಿಂದ ಬಟ್ ಈ ಟೆಂಪಲ್ ಮುಚ್ಚಿ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿ ಓಪನ್ ಇಟ್ಕೊಳ್ಳಿ ಅಂತ ಒಟ್ಟಿಗೊಪ್ಪದಲ್ಲಿ ಅವರೇ ಕ್ಲೋಸ್ ಮಾಡಿದ್ದಾರೆ ನಿರ್ಧಾರ ತಗೊಂಡಿದ್ದಾರೆ ಅದೇ ರೀತಿ ಬೇರೆ ದೇವಸ್ಥಾನಗಳಿಗೆ ಹೇಳ್ಬೋದು ಅಂತ ಯಾಕಂದ್ರೆ ಕಳೆದ ಬಾರಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿತ್ತು ಕಮಿಷನರ್ ಅವರೇ ಕ್ಲೋಸ್ ಮಾಡಿಸಿದ್ರು ಎಲ್ಲ ಕಡೆ ಬಟ್ ಇದೇ ಮೇನ್ ಅನ್ಸುತ್ತಲ್ವಾ ಒಂಟಿಕೊಪ್ಪಲ್ ಅದರಲ್ಲಿ ಮೇಡಮ್ ಈಗ ನೈಟ್ ಕರ್ಫ್ಯೂ ಇದೆಯಲ್ಲ ನೈಟ್ ಕರ್ಫ್ಯೂ ಬಗ್ಗೆ ಜನಗಳು ಒಂದಷ್ಟು ಅಪಸ್ವರವನ್ನ ಯಾರು ಇರೋದಿಲ್ಲ ಅನ್ನೋದಿದೆ ಅದ್ರದ್ದು ಏನಾದ್ರು ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಜನರ ಅಭಿಪ್ರಾಯ ಸರ್ಕಾರ ತಿಳಿಸುವಂತದ್ದು ಇದೆಯಾ ಅಂತ ಇವತ್ತು ಪೇಪರ್ ನೋಡಿದೀವಿ ಸುಮಾರು ಜನ ಈಗ ಟೂರಿಸಂ ಬಗ್ಗೆ ಇದೆಲ್ಲ ಹೇಳಿದ್ದಾರೆ ಬಟ್ ಈ ಹೊಸ ಸಿಚುವೇಶನ್ ಬಂದಿದ್ದು ಯು ಕೆ ಇದರಿಂದ ಅದಿಲ್ಲ ಅಂದ್ರೆ ಇಟ್ ವಾಸ್ ಆ ತರ ರಿಸ್ಟ್ರಿಕ್ಷನ್ಸ್ ಏನು ಕೊಡ್ತಾ ಇರ್ಲಿಲ್ಲ ಬಟ್ ಇದು ಮಾನ್ಯ ಸಿಎಂ ಅವರು ತಗೊಂಡಿದ್ದ ನಿರ್ಧಾರ ಇರೋದ್ರಿಂದ ನಾವು ಮೈಸೂರು ಪ್ಯಾಲೇಸ್ ಅಲ್ಲಿ ಕ್ರ್ಯಾಕರ್ಸ್ ಬ್ಲಾಸ್ಟ್ ಮಾಡಿ ನ್ಯೂ ಇಯರ್ ವೆಲ್ಕಮ್ ಮಾಡ್ತಾರೆ ಪ್ರತಿ ವರ್ಷ ಈಗ ಪ್ರೋಗ್ರಾಮ್ ಇಲ್ಲ ಕ್ಯಾನ್ಸಲ್ ಆಯ್ತು ದೇರ್ ವಾಸ್ ನೋ ಫ್ಲವರ್ ಶೋ ಅದು ಫ್ಲವರ್ ಶೋನು ಇರ್ತಾ ಇತ್ತಲ್ವ ವಿಂಟರ್ ಫ್ಲವರ್ ಶೋ ಅದು ಇಲ್ಲ ಕ್ರ್ಯಾಕರ್ಸ್ ಇಲ್ಲ ರಾತ್ರಿ ಎಂಟ್ರಿ ಇಲ್ಲ ಯಾರಿಗೂ ಎಂಟ್ರಿ